ಇಂದು ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಮಹಾಲಕ್ಷ್ಮಿ ಲೇಔಟ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ ಕೇಶವಮೂರ್ತಿ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ವಿ ಫೈವ್ ಜೊತೆ ಎಂಬತ್ತರ ದಶಕದಿಂದ ವಿದ್ಯಾರ್ಥಿ ಯುವ ಸಂಘ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಕೇಳ್ಕೊಂಬನ್ನಿ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಮುಗಿಸ್ತಾ ಇದೆ ಒಂದು ಕಡೆ ಬಿಜೆಪಿಯಿಂದ ಅಭ್ಯರ್ಥಿ ಗೋಪಾಲಯ್ಯನವರು ಸ್ಪರ್ಧೆ ಮಾಡೋದು ಖಚಿತವಾದರೆ ಕಾಂಗ್ರೆಸ್ನಲ್ಲೂ ಕೂಡ ಯಾರು ಟಿಕೆಟ್ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ರೇಸ್ನಲ್ಲಿದ್ದರು ಸ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಬಾರಿ ಗೆಲ್ಲೇಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹಾಗಾಗಿ ಗೆಲ್ಲುವಂತಹ ವ್ಯಕ್ತಿಗೆ ಮಣೆ ಹಾಕಬೇಕು ಅನ್ನೋದು ಕೂಡ ಕಾಂಗ್ರೆಸ್ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಇವತ್ತು ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಕೇಶವಮೂರ್ತಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮುಂದಿನ ತಂತ್ರಗಳೇನಿದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅವರು ಗೆಲ್ಲೋದಕ್ಕೆ ಏನೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಜನರ ಅಭಿಪ್ರಾಯ ಹೇಗಿದೆ ಅವರ ಪ್ರಚಾರ ತಂತ್ರಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಅವ್ರನ್ನೇ ಕೇಳೋಣ ಬಿ ಜೆ ಪಿಯಿಂದ ಗೋಪಾಲಯ್ಯನವರು ಕೂಡ ಈ ಥರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಈ ಬಾರಿ ಗೆಲ್ಲಬೇಕು ಅಂದರೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋದು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಪಣೆ ತೊಟ್ಟಿದ್ದಾರೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಪಣ ತೊಟ್ಟಿದ್ದಾರೆ ಈಗ ನಿಮಗೆ ಟಿಕೆಟ್ ಸಿಕ್ಕಿದೆ ಸಾಕಷ್ಟು ರೇಸ್ನಲ್ಲಿದ್ದರು ಆಕಾಂಕ್ಷಿಗಳು ಇದ್ರೂ ಪಟ್ಟಿಯೂ ಕೂಡ ತುಂಬ ದೊಡ್ಡದಾಗಿತ್ತು ನಿಮ್ಮ ಪ್ರಚಾರದ ತಂತ್ರಗಳು ಗೆಲ್ಲೋದಕ್ಕೆ ಏನೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್ ಈಗಾಗಲೇ ಎರಡು ಬಾರಿ ನೀವು ಕಾರ್ಪೊರೇಟರ್ ಕಾರ್ಪೊರೇಟರ್ ಆಗಿದ್ರಿ ಹೇಗಿದೆ ಸರ್ ಜನರ ನಾಡಿ ಮಿಡಿತ ಕಾಂಗ್ರೆಸ್ ಪುರ ಹೇಗಿದೆ ಅಂತ ಸರ್ ಇದು ಬಹುಶಃ ಒಂದು ಎರಡು ತಿಂಗಳವರೆಗೂ ಇಲ್ಲಿನ ಏನು ಒಳಗಡೆ ಮನಸ್ಸಿದೆ ಅಂತ ಗೊತ್ತಿರಲಿಲ್ಲ ಎಲ್ರಿಗೂ ಕೂಡ ಅವರು ಎಲ್ಲರೂ ನಿಮ್ಮ ಮೀಡಿಯಾಗಳಲ್ಲಿ ಇಲ್ಲಿ ಅನೇಕ ಅವರ ಅವ್ರ ಹಿಂಬಾಲಕರಿರ್ಬೋದು ಒಂದು ವಿಷಯನ ಹಬ್ಬಿಸ್ತಾ ಇದ್ರು ಗೋಪಾಲಯ್ಯನವರು ಮುಂದೆ ಇಲ್ಲಿ ಸರಿಸಾಟಿ ಇಲ್ಲ ಇಲ್ಲಿ ಕಷ್ಟ ಇದೆ ಬೇರೆಯವ್ರಿಗೆ ಅಂತ ಬಟ್ ಅದೆಲ್ಲ ನಿಜಕ್ಕೂ ಸುಳ್ಳು ನಾವು ಜನರತ್ರ ಹೋದಾಗ ಅವರ ಜನರು ಇವತ್ತು ಬಿ ಜೆ ಪಿ ಸರ್ಕಾರದ ವಿರುದ್ಧ ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ನಾನು ನಿಜಕ್ಕೂ ಅಚ್ಚರಿಯಾಯಿತು ನಾನು ಇಡೀ ಕ್ಷೇತ್ರ ಭಾಳ ಸಂಚಾರ ಮಾಡ್ತಾಯಿದ್ದೀನಿ ಎಲ್ಲ ಏಳು ಹಾಡುಗಳು ಸಹ ನಾನು ದಿನ ಪ್ರತಿನಿತ್ಯ ಎಂಟು ಗಂಟೆಗಳ ಕಾಲ ನಾನು ಪಾದಯಾತ್ರೆ ಮುಖಾಂತರ ಅವ್ರನ್ನ ಭೇಟಿಯಾಗತ್ತದ್ದು ಅದರಲ್ಲಿ ಏನು ಇದೊಂದು ಸುಮ್ಮನೆ ಒಂದು ಗಾಳಿಗೊಬ್ಬರ ಅಷ್ಟೇ ಒಂದು ಭ್ರಮೆಯಲ್ಲಿದ್ದರು ಅನಿಸುತ್ತೆ ಅವರು ಮೇಜ್ವಾಗಿ ಜನರ ಹತ್ರ ಹೋದರೆ ಖಂಡಿತ ಜನ ಇವತ್ತು ಕಾಂಗ್ರೆಸ್ ಪರ ಇದ್ದಾರೆ ಅದರಲ್ಲೂ ನಮ್ಮ ವಾರ್ಡಲ್ಲಿ ನಾನು ಸಿಕ್ಸ್ಟಿ ಏಯ್ಟು ಮಾಲೇಶ್ವರಪುರಂ ಪ್ರತಿನಿಧಿಸೋಂಥ ಕ್ಷೇತ್ರ ಭಾಳ ತುಂಬ ಜನ ನಾನು ಇಷ್ಟಪಟ್ಟು ಎರಡು ಬಾರಿ ಅಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ ಪಕ್ಕದ ವಾರ್ಡಲ್ಲಿ ಶಿವರಾಜ್ ಅವರು ಎರಡೂ ಕ್ಷೇ ವಾರ್ಡನ್ನು ಪ್ರತಿನಿಧಿಸಿದ್ರು ಅವ್ರ ತಾಯಿಯವರು ಸೇರಿ ನಾಲ್ಕು ಬಾರಿ ಅವರು ಗೆದ್ದಿರ್ತಕ್ಕಂಥ ಕ್ಷೇತ್ರ ಅದರಲ್ಲಿ ಅವರು ನಾನು ಇಬ್ಬರೂ ಸೇರಿ ಕೋವಿಡ್ ಕಾಲದಲ್ಲಿ ನಾವು ಆಹಾರಕ್ಕಿಟ್ಟಿರ್ಬೋದು ವೈದ್ಯಕೀಯ ವಿಚಾರಗಳಿರ್ಬೋದು ಅನೇಕ ಜನಪರ ಇರ್ತಕ್ಕಂಥ ಅವ್ರ ಕಷ್ಟ ಕಾಲದಲ್ಲಿ ನಾವಿಬ್ಬರೂ ಸಹ ಕಷ್ಟಪಟ್ಟು ಕೆಲಸ ಮಾಡಿದಿರಿ ನಾವಿಬ್ಬರು ಒಂದು ಶಕ್ತಿ ಆದರೆ ನಮ್ಮ ಎಲ್ಲ ಬ್ಲ್ಯಾಕ್ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಮತ್ತು ಎಲ್ಲ ಕಾಂಗ್ರೆಸ್ ಕರ್ತಿರು ಇವತ್ತು ಏನು ಹಿಂದೆ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತಿದೋ ಅದು ಮತ್ತೆ ಮರುಕಳಿಸುವಂಥ ಸಂದರ್ಭ ಬಂದಿದೆ ಮತ್ತು ಜನರು ಒಬ್ಬ ಸರಳ ಜೀವಿನ ಇಷ್ಟಪಡ್ತಾರೆ ತುಂಬ ಜನರು ಥರ ಐಟೆಕ್ಕಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿನ ಇಲ್ಲಿ ಇಷ್ಟಪಡ್ತಕ್ಕಂಥದ್ದನ್ನು ನೋಡಿ ಬೇಸರ ಆಗಿದ್ದಾರೆ ಆಮೇಲೆ ಅಭಿವೃದ್ಧಿ ನೆಪದಲ್ಲಿ ಮಾಡಿದ ಕೆಲಸಗಳನ್ನೇ ಮಾಡಿ ಜನ ತುಂಬ ಬೇಸತ್ತಿದ್ದಾರೆ ಅದು ಇಂಜಿನಿಯರ್ಗಳು ಅದು ಒಂದು ತಾಂತ್ರಿಕವಾಗಿ ಮಾಡ್ತಕ್ಕಂಥ ಅನೇಕ ಕೆಲಸಗಳಿರ್ಬೋದು ಇವತ್ತು ಪಾರ್ಕ್ಗಳನ್ನ ನೋಡಿದ್ರೆ ಪಕ್ಷಿಗಳು ಒಳಗೆ ಬರೆದು ವಾಸ ಕರ್ತಾ ಪರಿಸ್ಥಿತಿಯಲ್ಲಿಲ್ಲ ಜನರು ಓಡಾಡೋ ಪರಿಸ್ಥಿತಿಯಲ್ಲಿಲ್ಲ ಅಲ್ಲೆಲ್ಲ ವಿಚಿತ್ರವಾದ ಲೈಟ್ಗಳು ಬೆಳಕನ್ನು ಅತಿ ಮಾಡಿ ಅಲ್ಲಿ ಇಡೀ ಪಾರ್ಕನ ಒಂದು ನೈಸರ್ಗಿಕ ಪ್ರಕೃತಿ ಏನಿದೆ ಅದನ್ನೆಲ್ಲ ಇವತ್ತು ಹಾಳು ಮಾಡಿ ಗ್ರಾನೇಟ್ ಕಲ್ಲುಗಳಾಕಿ ಅದೊಂಥರ ಈ ಸ್ಟಾರ್ ಹೋಟ್ಲುಗಳಲ್ಲಿ ಏನು ಒಂಥರ ಐಶ್ವರಾಮದ ಜೀವನ ಇರ್ತದಲ್ಲ ಆ ಪ ಆ ಮಟ್ಟಕ್ಕೆ ಪಾರ್ಕ್ಗಳು ಮಾಡಿದ್ದಾರೆ ಪಾರ್ಕ್ ಪ್ರಕೃತಿ ಜನ ತಮ್ಮ ಮನಸ್ಸಿಗೆ ನೆಮ್ಮದಿಗೋಸ್ಕರ ಹೋಗ್ತಾ ಇದ್ದ ಉದ್ಯಾನಗಳನ್ನೆಲ್ಲ ಇವರು ಐಟ್ಯಾಕ್ ಮಾಡಿದ್ದಾರೆ ಆಸ್ಪತ್ರೆಗಳನ್ನ ತುಂಬ ಹೈಟೆಕ್ ಮಾಡಿದ್ದೀನಿ ಅಂತೇಳಿ ಇಡೀ ಅದನ್ನು ಕಮರ್ಷಿಯಲ್ ಬಿಲ್ಡಿಂಗ್ ಥರ ಮಾಡಿದ್ದಾರೆ ಒಳಗಡೆ ಹೋಗಿ ವೈದ್ಯರು ಮತ್ತು ನರ್ಸ್ಗಳಿಂದ ಚಿಕಿತ್ಸೆ ಪಡ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಅವ್ರು ವಿಫಲರಾಗಿದ್ದಾರೆ ಮತ್ತು ಮಾಡಬೇಕಾಗಿರೋ ಮಳೆ ಕೊಯ್ಲು ಅನ್ನೋದನ್ನ ಅವರು ಸಂಪೂರ್ಣವಾಗಿ ಮರ್ತೇ ಹೋಗ್ಬಿಟ್ಟಿದ್ದಾರೆ ಮರಗಳನ್ನಂತೂ ಅವ್ರಿಗೆ ಲೆಟ್ರ್ ಕೊಟ್ಟರೆ ಸಾಕು ಮರಗಳನ್ನ ಕಟ್ಟಿಸಿ ಇವತ್ತು ಹೋಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ನಡೀತಾ ಇದೆ ನಾನು ಮತ್ತು ನಮ್ಮ ಸಹಪಾಠಿ ಶಿವರಾಜ್ ಅವರು ಇರ್ಬೋದು ನಾವೆಲ್ಲ ಸೇರಿ ಅನೇಕ ಗಿಡಗಳನ್ನ ನೆಡೆಸಿ ಮರಗಳನ್ನ ಬೆಳೆಸ್ತಕ್ಕಂಥ ಕಾರ್ಯಗಳನ್ನ ಮಾಡಿ ನಾವು ಅದನ್ನು ಪರಿಸರದ ಬಗ್ಗೆ ಕಾಳಜಿ ವಹಿಸಿದರೆ ಇವರು ಮರ ಕಿಡಿಯೋದರಲ್ಲಿ ಪ್ರವೀಣ್ ರಾವ್ ಅವ್ರ ಹಿಂಬಾಲಕರೇ ಆಗಲಿ ಯಾರೇ ಆಗಲಿ ಅದನ್ನು ಯಾರಾದರೂ ಒಂದು ಲೆಟ್ರ್ ಕೊಟ್ಟರೆ ಅದನ್ನು ಹಿಂದೂ ಮುಂದೆ ನೋಡಿದಾಗ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡ್ದು ಇವತ್ತು ಪ್ರಕೃತಿಗೂ ಧಕ್ಕೆ ಬರ್ತದೆ ಮತ್ತು ಏನು ಇವತ್ತು ಮೋರಿಗಳನ್ನ ನಾವು ಅದು ಪದೇ ಪದೇ ಮಾಡ್ತಾಯಿದ್ರೆ ಜನಕ್ಕೆ ನಿಜಕ್ಕೂ ಬೇಸತ್ತಿದ್ದಾರೆ ಅವ್ರಿಗೆ ಅವಶ್ಯಕತೆ ಇಲ್ಲದೇ ಇದ್ರು ಅವರು ಪ್ರತಿ ಈ ಸಾರಿನ ಒಂದೊಂದೇ ಕೆಲಸ ಮೂರು ಬಾರಿ ವರ್ಷದಲ್ಲಿ ಮಾಡ್ತಾರೆ ಅಂತೇಳಿ ಜನ ಮಾತಾಡ್ಕೊಂಡು ಭಾಳ ತುಂಬ ಅದನ್ನು ಬೇಸರ ಆಗ್ತಾ ಪಡಿಸ್ತಾರೆ ಇದೆಲ್ಲ ನೋಡಿದಾಗ ಒಂದು ಒಬ್ಬ ಶಾಸಕನಾಗಿ ಜನರು ಹತ್ತಿರ ರೀತಿಯಲ್ಲಿ ಅವರಿಗೆ ಸರಳ ಜೀವನದಲ್ಲಿ ಅವ್ರಿಗೆ ಸಿಗೋ ಅಂಥದ್ದು ಮತ್ತು ಅವರು ಮಹಿಳೆಯರಿರ್ಬೋದು ಮಕ್ಕಳು ಒಂದು ಮಧ್ಯಮ ಇರ್ಬೋದು ಅವರಿಗೆ ನಾವು ಹತ್ತಿರದಲ್ಲಿ ಕೆಲಸ ಅಂಥವ್ರನ್ನ ಬಯಸ್ತಾರೆ ಅವರು ಮತ್ತು ನಾವೆಲ್ಲ ಒಂದು ರಸ್ತೆ ಬದಿಗಳಲ್ಲಿರ್ಬೋದು ಅಥವಾ ಒಂದು ಉದ್ಯಾನವನಗಳಲ್ಲಿರ್ಬೋದು ಮತ್ತು ಎಲ್ಲಿ ನಾವು ಜನಸಂಪರ್ಕ ಇರ್ತದೆ ಅಲ್ಲೇ ಹೋಗಿ ಅವ್ರ ಕೆಲಸಗಳು ಮಾಡ್ಸಕ್ಕಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತಾಯಿದ್ವಿ ಸಂಪೂರ್ಣವಾಗಿ ಇವತ್ತು ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನೂರ ನಲವತ್ತರಿಂದ ನೂರೈವತ್ತು ಸೀಟ್ ಬರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಇಲ್ಲಿ ಒಂದು ದೇವರ ಆಶೀರ್ವಾದದಿಂದ ಒಂದು ಪವಾಡ ನೆಡೀತಕ್ಕಂಥ ಒಂದು ಅನುಭವ ನನಗಂತೂ ಆಗ್ತಾಯಿದೆ ಯಾಕೆಂದರೆ ನಾನು ಅಭ್ಯರ್ಥಿ ಅಂತ ಆದಮೇಲೆ ನಾನು ಜನರ ಸ್ಪಂದನೆ ನೋಡ್ತಾ ಇದ್ದರೆ ನಿಜಕ್ಕೂ ಜನರ ಆಶೀರ್ವಾದ ಮತ್ತು ಒಂದು ದೈವಶಕ್ತಿ ಇಲ್ಲಿ ನನಗೆ ಆಶೀರ್ವಾದ ಮಾಡುತ್ತೆ ಇಲ್ಲಿ ಅಚ್ಚರಿ ಫಲಿತಾಂಶ ಅಂತೂ ಖಂಡಿತ ಬರುತ್ತೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ನಂಬಿಕೆ ನನಗಿದೆ ಸರ್ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಕೇಶವಮೂರ್ತಿಯವರ ಒಂದು ಮಾತು ಅಂದರೆ ನಾನು ಸದಾ ಜನರ ಬಳಿ ಇರ್ತೀನಿ ನಾನು ಗೆದ್ದಂಥ ಸಂದರ್ಭದಲ್ಲಿ ನನ್ನ ಒಂದು ವಿಚಾರಗಳು ಸಾಕಷ್ಟಿದೆ ಜನರ ಮಧ್ಯೆ ಯಾವಾಗಲೂ ಇರ್ತೀನಿ ಜನರು ಕೂಡ ಆ ಒಡನಾಟ ನನ್ನ ಜೊತೆ ಇಟ್ಕೊಂಡಿದ್ದಾರೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿದ್ರ ಸಿ ಎಂ ಸಿದ್ದರಾಮಯ್ಯನವರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ನಾನು ಉಳಿಸ್ಕೊಡ್ತೀನಿ ಜೊತೆಗೆ ಎದುರ ಎದುರಾಳಿಗಳು ಯಾರೇ ಆಗಿದ್ದರೂ ಕೂಡ ನಾನು ಈ ಬಾರಿ ಗೆಲ್ತೀನಿ ಎಂಬ ವಿಶ್ವಾಸವನ್ನು ಕೂಡ ಕೇಶವಮೂರ್ತಿಯವರೊಂದು ತಿಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲನ್ ಸ್ವಾಮಿ ಟಿ ವಿ ಬೆಂಗಳೂರು